ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಸಿಕ್ಕಾಪಟ್ಟೆ ಸ್ಪಂದನೆ ಸಿಗ್ತಾ ಇದೆ. ಸೊ ನಿನ್ನೆ 60,53,111 ಮಹಿಳೆಯರು ಪ್ರಯಾಣವನ್ನ ಮಾಡಿದ್ದಾರೆ. 16 ದಿನಕ್ಕೆ ಎಷ್ಟಾಗಿರ್ಬೇಕು ಹೇಳಿ? 8 ಕೋಟಿ ದಾಟಿದೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ. 16 ದಿನಕ್ಕೆ ಒಟ್ಟು 8,24,00,000 ಮಹಿಳಾ ಪ್ರಯಾಣಿಕರು ಸಂಚಾರವನ್ನ ಮಾಡಿದ್ದಾರೆ. 200 ಕೋಟಿ ಸನಿಹದಲ್ಲಿ ಉಚಿತ ಟಿಕೆಟ್ ಮೌಲ್ಯ ಈಗ ಹೋಗಿ ತಲುಪಿದೆ. ಒಟ್ಟು 16 ದಿನಕ್ಕೆ 194,50,00,000 ಟಿಕೆಟ್ ಮೌಲ್ಯದಲ್ಲಿ ಹೆಣ್ಮಕ್ಕಳೆಲ್ಲ ಓಡಾಡಿರೋದು. ನಿನ್ನೆಯ ಮಹಿಳಾ ಪ್ರಯಾಣಿಕರ ಓಡಾಟದ ಅಂಕಿ ಅಂಶ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿರೋದಂತೂ ನಿಜ ಅಲ್ವಾ? ಪ್ರಯಾಣಿಕರ ಸಂಖ್ಯೆ, ಮಹಿಳಾ ಪ್ರಯಾಣಿಕರ ಸಂಖ್ಯೆಗೆ ಎಷ್ಟು ಪ್ರಯಾಣ ಮಾಡಿದ್ದಾರೆ ಅಷ್ಟು ಹಣ ಸರ್ಕಾರದ ನಮಗೆ ಪಾವತಿಯಾದರೆ, ನಮಗೆ ಹಿಂದಿನ ವರ್ಷಗಳಿಂದಲೂ ಕೂಡ ಈ ವರ್ಷ ಸ್ವಲ್ಪ ಹೆಚ್ಚು ಹಣ ನಮಗೆ ಬರುತ್ತೆ. ಶಕ್ತಿ ಬಂದಿದೆ ಸರ್ ಹಾಗಾದ್ರೆ ಯೋಜನೆಯಿಂದ? ಜನಕ್ಕೂ, ಮಹಿಳೆಯರಿಗೂ ಶಕ್ತಿ ಬಂದಿದೆ, ಸರ್ಕಾರಕ್ಕೂ ಶಕ್ತಿ ಬಂದಿದೆ, ನಮ್ಮ ಪಕ್ಷಕ್ಕೂ ಶಕ್ತಿ ಬಂದಿದೆ, ಸಾರಿಗೆ ನಿಗಮಗಳಿಗೂ ಶಕ್ತಿ ಬಂದಿದೆ. ಇಲ್ಲಿ ಅಶಕ್ತರಾಗಿದ್ದಾರೆ ಯಾರು ಅಂದರೆ ಬಿಜೆಪಿಯವರು. ಬಿಜೆಪಿಯವರು ಯಾಕೆ ಅಶಕ್ತರಾಗಿದ್ದಾರೆ ಅಂತ ಹೇಳ್ತೀನಿ ಅಂದರೆ, ಅವರಿಗೆ ಹೊಟ್ಟೆ ಉರಿ ತಡೆಯೋಕ್ಕಾಗ್ತಿಲ್ಲ. ಅವ್ರದ್ದು ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ ಬಿಜೆಪಿಯವ್ರದ್ದು, ಸುಳ್ಳುಗಳನ್ನು ಒಂದು ಸುಳ್ಳನ್ನ 100 ಸಲ ಹೇಳಿ ಹೇಳಿ ನಿಜ ಮಾಡೋದು ಗ್ಲೋಬಲ್ಸ್ ಥಿಯರಿ ಇದೆಯಲ್ಲ, ಆ ವಾಟ್ಸಪ್ ಮುಖಾಂತರ ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಇವರು ಮಹಿಳಾ ವಿರೋಧಿಗಳು ಯಾರು? ಬಿಜೆಪಿಯವರು. ಮಹಿಳಾ ಪ್ರಯಾಣಿಕರ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ತಪ್ಪಿಸ್ಬೇಕು ಅಂತೇಳಿ ಬಿಜೆಪಿ ಮುಖಂಡಗಳು ಶೆಟ್ಟಿ. ನನ್ನ ಸಹೋದ್ಯೋಗಿ ರಾಘು ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘು, ಮಹಿಳಾ ಪ್ರಯಾಣಿಕರು ಈಗ 16 ದಿನಕ್ಕೆ ಈ ಪ್ರಮಾಣದಲ್ಲಿ ಓಡಾಡಿದ್ದಾರೆ ಅಂದರೆ ಅಂಕಿಅಂಶಗಳು ಸರ್ಕಾರ ಹಾಕಿದ್ದಕ್ಕೂ ಈಗ ಓಡಾಡ್ತಾ ಇರೋದಕ್ಕೂ ಲೆಕ್ಕ ಸ್ವಲ್ಪ ವ್ಯತ್ಯಾಸ ತುಂಬಾ ಆಗ್ಬೋದು ಅಂತ ಕಾಣಿಸುತ್ತೆ ಅಲ್ವಾ? ಅರುಣ, ಸದ್ಯದ ಲೆಕ್ಕಗಳನ್ನ ನೋಡೋದಾದ್ರೆ, ಯಾಕಂದ್ರೆ ಮೊದಲ ವಾರದ ವೀಕೆಂಡ್ಗಳಲ್ಲಿ ಜನ ಮಹಿಳೆಯರು ನೀಡಿದಂತಹ ಪ್ರತಿಕ್ರಿಯೆ ಏನಿತ್ತು, ಬಹಳ ಅದ್ಭುತವಾದಂತಹ ಪ್ರತಿಕ್ರಿಯೆ ಇತ್ತು. ಆ ಎಲ್ಲಾ ಅಂಶಗಳನ್ನ ನೋಡೋದಾದ್ರೆ ಸರ್ಕಾರ ಏನನ್ನ ಅಂದಾಜು ಮಾಡಿತ್ತು ಅದರ ಪ್ರಕಾರ ಎಲ್ಲೋ ಒಂದ್ ಕಡೆ ಅದಕ್ಕೆ ಹತ್ತಿರ ಅದನ್ನ ಮೀರಿದಂತಹ ಲೆಕ್ಕದಲ್ಲಿ ಮಹಿಳೆಯರು ಓಡಾಟವನ್ನ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಎಲ್ಲೋ ಒಂದ್ ಕಡೆ ಪ್ರಾರಂಭದಲ್ಲಿ ಅಂದ್ರೆ ಯೋಜನೆ ಆರಂಭವಾದಂತಹ ಪ್ರಾರಂಭದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆದವು. ಇದು ನಿಜಕ್ಕೂ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ, ಇದನ್ನ ಮಾಡ್ಬೇಕಿತ್ತ, ಸಾರಿಗೆ ನಿಗಮಗಳು ಬಹಳ ಸಂಕಷ್ಟಕ್ಕೆ ಸಿಲುಕ್ತವೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಚರ್ಚೆಗೆ ಒಳಪಡಿಸಲಾಗಿತ್ತು. ಬಟ್ ಆದ್ರೆ ಅದರ ಅಭೂತಪೂರ್ವವಾದಂತಹ ಬೆಂಬಲ ಏನ್ ಸಿಗ್ತಾ ಇದೆ ಅದು ಎಲ್ಲೋ ಒಂದ್ ಕಡೆ ನಿರೀಕ್ಷೆಗೂ ಮೀರಿದಂತಹ ಬೆಂಬಲ ಸಿಕ್ಕಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸದ್ಯ ಎಲ್ಲೋ ಒಂದ್ ಕಡೆ ಈಗ ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ನಿಗಮಗಳಿಗೆ ಆಗ್ತಾ ಇದ್ದಂತ ನಷ್ಟಗಳೇನಿತ್ತು ಅದು ಎಲ್ಲೋ ಒಂದ್ ಕಡೆ ಸರಿದೂಗುವಂತ ನಿಟ್ಟಿನಲ್ಲಿ ಹೋಗ್ತಾ ಇದೆ ಈ ಯೋಜನೆಯಿಂದ. ಬಹಳ ಪ್ರಮುಖವಾಗಿ 40-45 ಸಾಕಷ್ಟು ಏನು ಲಾಸ್ ಅನ್ನ ಅನುಭವಿಸ್ತಾ ಇದ್ವು ನಿಗಮಗಳು, ಅವೆಲ್ಲವೂ ಸಹ ಎಲ್ಲೋ ಒಂದ್ ಕಡೆ ಸರಿದೂಗುವಂತ ಹಂತಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲೂ ಸಹ ಕೊಡ್ತಾ ಇರುವಂತ ಮಾಹಿತಿ. ಸೊ ಈ ರೀತಿಯಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಶಕ್ತಿ ಯೋಜನೆ ಸಾರಿಗೆ ಇಲಾಖೆ ನಷ್ಟದಲ್ಲಿದ್ದಂತ ನಿಗಮಗಳಿಗೆ ಎಲ್ಲೋ ಒಂದ್ ಕಡೆ ಶಕ್ತಿಯನ್ನ ತುಂಬತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸರ್ಕಾರ ಸಹ ಏನು ಅದರ ಎಕ್ಸ್ಪೆಕ್ಟ್ ಮಾಡಿತ್ತು ಆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಎಲ್ಲೋ ಒಂದ್ ಕಡೆ ಮಹಿಳೆಯರು ಸಹ ಸ್ಪಂದಿಸ್ತಾ ಇದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.